Little Angels Boutique is located at number 1 Thiruvalluvar Complex, Dr. B.R. Ambedkar Road, KGF. They provide you with party wear, Cinderella frocks, flower basket, wedding gowns, veils, blouses, wedding ring pillows, blouses, ari work, kurtis, first holy communion frocks, baptism dresses for boys and girls, brooches and first holy communion candles. All kinds of ladies' outfits are stitched here with the best quality and reasonable price. To place your orders, please contact Anbarsan Mary Sumitra at 9620504176 or 733852074. ಅಪ್ಪಾ ನನಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವ್ರಿಗೆ ಕೋವಿಡ್ನಪ್ಪ ಇಟ್ಕೊಂಡು ಜನ ಪ್ರಚಾರ ಜಾಸ್ತಿ ಆಗ್ತಾ ಇದೆ, ಜನ ಜಾಸ್ತಿ ಸೇರ್ತಾ ಇದ್ದಾರೆ ಅಂಥೇಳಿ ನನಗೆ ಹೆಂಗೆ ಮೇಕೆದಾಟು ಯಾತ್ರೆ ಮಾಡಬಾರ್ದು ಅಂತ ಹೇಳಿದ್ರು. ಆ ಮೇಕೆದಾಟು ಯಾತ್ರೆ ಮಾಡಬಾರ್ದು ಅಂತ ಹೇಳಿ ಅಡ್ಡ ಹಾಕಿ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು. ಸುಮಾರು 4-5 ಕೇಸ್ ಹಾಕಿದ್ದಾರೆ ನನ್ನ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ನಮ್ಮ ಎಂಎಲ್ಎಗಳ ಮೇಲೆ ಹಾಕಿದ್ದಾರೆ ಕೋವಿಡ್ ನೆಪದಲ್ಲಿ. ಅದೇ ರೀತಿ ಈಗ ರಾಹುಲ್ ಗಾಂಧಿ ಮತ್ತು ಯಾರು ಜನ ಹೋಗಬಾರ್ದು ಅಂತೇಳಿ ಈಗ ಕೋವಿಡ್ ಬರ್ತಾ ಇದೆ ಅಂತೇಳಿ ಪ್ರಚಾರ ಮಾಡೋಕೆ ಕೊಟ್ಟವ್ರೆ. ಅದು ನನಗಿನ್ನ ವೈಜ್ಞಾನಿಕವಾಗಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದಲ್ಲದೆ ಎಲೆಕ್ಷನನ್ನು ಕೋವಿಡ್ ನೆಪದಲ್ಲಿ ವಾಪಸ್ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ. ಈ ಕಡೆ ಡಿ ಜಿ ನಿನ್ನೆ ಎಲ್ಲ ಡಿ ಜಿ ತವೆಲ್ಲ ಮಾತಾಡಿದ್ದಾರೆ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಬಂದಂಥ ಮಾಹಿತಿ. ಅದು ಅಫಿಷಿಯಲ್ ಮಾಹಿತಿ ಅಲ್ಲ, ಅನ್ಅಫಿಷಿಯಲ್ ಮಾಹಿತಿ. ದೆಹಲಿಯಿಂದ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಮಾಡಿದ್ರು. ಸೊ ನಾವು ಅವ್ರು ಯಾವಾಗೆ ಮಾಡಲಿ, ನಮ್ಮ ಪಕ್ಷ ಅಂತೂ ಚುನಾವಣೆಗೆ ನಾವು ಸಿದ್ಧವಾಗಿದ್ದೇವೆ. ಆದರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆಯಲ್ಲ, ಭ್ರಷ್ಟಾಚಾರ ಬೇಕಾದಷ್ಟು. ಈಗ ನೀವು ನೋಡಿದ್ರಲ್ಲ, ಪಾರ್ಲಿಮೆಂಟ್ ಮೆಂಬರ್ಗಳೇ ಕೋಟಿಗಟ್ಟಲೆ ಮಾತಾಡ್ತಾ ಇದ್ದಾರೆ. ಶ್ರೀನಿವಾಸ ಪ್ರಸಾದ್ ಮಾತಾಡಿದ್ರು, ಪ್ರತಾಪ್ ಸಿಂಹ ಮಾತಾಡಿದ್ರು, ಬೇರೆ ಬೇರೆ ಮಾತಾಡಿದ್ದಾರೆ. ಯುವಕರಿಗಂತೂ ಉದ್ಯೋಗ ವಿಚಾರದಲ್ಲಿ ಆಗ್ತಿರೋಂಥ ಭ್ರಷ್ಟಾಚಾರ ಅದಕ್ಕೆ ಕೊನೆಯೇ ಇಲ್ಲ. ಈ ಕೋಆಪರೇಟಿವ್ ಮಿನಿಸ್ಟ್ರದ್ದು ನಾನು ಈಗಾಗಲೇ ಬೆಳಗ್ಗೆ ಬೆಳಗಾಮಲ್ಲಿ ಹೇಳಿದ್ದೀನಿ, ಅವರು ಸುಮ್ಮನೆ ಡಮ್ಮಿ ಕೋಆಪರೇಟಿವ್ ಮಿನಿಸ್ಟ್ರು. ಏನು ಒಂಚೂರು ಒಂದು ಪ್ಯಾಕ್ಸ್ಗೆ ದುಡ್ಡು ಕೊಡಲಿಲ್ಲ, ಒಂದು ಸೊಸೈಟಿಗೆ ದುಡ್ಡು ಕೊಡಲಿಲ್ಲ, ಒಂದು ಎ ಪಿ ಎಫ್ ಸಿಗೆ ದುಡ್ಡು ಕೊಡಲಿಲ್ಲ, ರೈತರಿಗೆ ಯಾವುದೂ ಸಹಾಯ ಆಗಿಲ್ಲ, ಮಿಲ್ಕ್ ಫೆಡರೇಷನ್ ಸಂಬಂಧಪಟ್ಟಂಥ ರೈತರಿಗೆ ಏನು ಸಹಾಯ ಆಗಿಲ್ಲ. ಅದು ಕೂಡ ನಾನು ಹೇಳಿದ್ದೀನಿ ಈ ಬೆಳಗ್ಗೆ ತಾನೇ ನಾನು ಬೆಳಗಾಮಲ್ಲಿ ಮಾತಾಡಿದ್ದೀನಿ. ಆಮೇಲೆ ಎಲ್ಲ ಡಿ ಸಿ ಸಿ ಬ್ಯಾಂಕ್ ದುಡ್ಡನ್ನ ಎಲ್ಲ ಕಂಪ್ಲೀಟ್ ಇವರ್ಯಾರೋ ಶುಗರ್ ಫ್ಯಾಕ್ಟ್ರಿಯವ್ರಿಗೆ ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಯಾರಿಗೂ ದುಡ್ಡು ವಾಪಸ್ ಬರೋಕ್ಕಿಲ್ಲ, ಸಾಲ ಕೊಟ್ಟವ್ರಿಗೆ ವಾಪಸ್ ಬರೋಕ್ಕಿಲ್ಲ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು. ಸೊ ಆ ರೀತಿ ನಡೀತಾ ಇದೆ. 600-700 ಕೋಟಿ ಸಾಲ ಕೊಡಬೇಕು, ಡಿ ಸಿ ಸಿ ಬ್ಯಾಂಕ್ ವಾಪಸ್ ದುಡ್ಡು ಕೊಡಬೇಕು. ಒಬ್ರು ಕೇಳಿ ಕಳ್ಸೋಕ್ಕೆ ಬಿಡ್ತಾಯಿಲ್ಲ, ಇವ್ರದೇ ಕುಮ್ಮಕ್ಕು ಮಿನಿಸ್ಟ್ರದೇ ಕುಮ್ಮಕ್ಕು ಮಿನಿಸ್ಟ್ರೇ. ಇದಕ್ಕೆ ಮಿನಿಸ್ಟ್ರು ಮತ್ತು ಕೆಲವು ಎಮ್ ಎಲ್ ಎಗಳೆಲ್ಲ ಸೇರ್ಕೊಳ್ತಾರೆ ಇದಕ್ಕೆಲ್ಲ ಡ್ಯೂಟಿ ಹೊಡಿದ್ರು. ನಮ್ಮಂಥವ್ರ ಮೇಲೆಲ್ಲ ಸುಮ್ಮನೆ ನನ್ನ ಕೇಳಲಿ, ಇಲ್ಲ ನಾನು ಹೇಳ್ತಾ ಇರೋ ಸುಳ್ಳು ಅಂದ್ಬಿಟ್ಟು ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಆಗಿದೆ. ಫಸ್ಟ್ ಆ ಕೆಲಸ ಮಾಡಿ ಇಡೀ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಏನು ಬೊಮ್ಮ ಹೇಳ್ತಾ ಇದ್ರು, ಬಿಜೆಪಿ ಭ್ರಷ್ಟಾಚಾರದ ಗಂಗೋತ್ರಿ ಡೆಪಾಸಿಟ್ ಎಲ್ಲ ಇವ್ರ ಆಸ್ತಿಗಳು ಬಿಜೆಪಿ ಲೀಡರ್ಗಳ ಆಸ್ತಿಗಳು ಖರೀದಿ ಮಾಡೋಕ್ಕೆ ಸೌಹಾರ್ದ ಬ್ಯಾಂಕ್ನ ಮುಂದೆ ಕೊಟ್ಬಿಟ್ಟು ಅವರು. ಆ ಸೋಮಶೇಖರ್ ಒಂದಿನ ಸೌಹಾರ್ದ ಬ್ಯಾಂಕ್ದು ಏನೂ ಮಾಡಲಿಲ್ಲ, ಅವರು ಯಡಿಯೂರಪ್ಪನವರೆಲ್ಲ ದೊಡ್ಡ ರಕ್ಷಣೆಗೆ ನಿಂತಿದ್ದಾರೆ. ಬೊಮ್ಮಾಯಿ ಎಲ್ಲ ಸೇರಿ ಸೌಹಾರ್ದ ಬ್ಯಾಂಕ್ಗಳಿಗೂ ಕೂಡ ರಕ್ಷಣೆ ಮಾಡಿದ್ದಾರೆ. ಎಷ್ಟು ದುಡ್ಡು ಯಾರಿಗೆ ಬಂತು, ಏನಾಯಿತು, ಬೆಂಗಳೂರು ಇರ್ಬೋದು, ಬೆಳಗಾಂ ಕಡೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲ ಬ್ಯಾಂಕ್ಗಳೆಲ್ಲ ದುಡ್ಡು ಡೆಪಾಸಿಟ್ ಯಾರ್ಯಾರು ಕೊಡ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಕಾನೂನು ಬಿಟ್ಟು ಕೊಡ್ತಾ ಇದ್ದಾರೆ. ಅಪೆಕ್ಸ್ ಬ್ಯಾಂಕಲ್ಲೂ ಅಷ್ಟೇ, ಸಾಲ ಕೊಡ್ಬೇಕಾದ್ರೆ ಇಂಥ ಕಮಿಟಿಗೆ ಹೋಗ್ಬೇಕು, ರಾಟಿಫಿಕೇಷನ್ ಆಗಬೇಕು, ಸರ್ಕಾರಕ್ಕೆ ಬರಬೇಕು ಅಂತೆಲ್ಲ ಇದೆ. ಯಾವ ಕಮಿಟಿನೂ ರಾಟಿಫಿಕೇಷನ್ ಎಲ್ಲ ಏನಿಲ್ಲ. ಅವ್ರು ಪ್ರೆಸಿಡೆಂಟು ಮಿಕ್ಕಿದ್ದವರು ಅವ್ರು ಯಾರೋ ಮೇಲೆ ಕ್ರಿಮಿನಲ್ ಕೇಸ್.